ಹೆವಿನೆಸ್ ಆಗುತ್ತೆ, ವಾಂತಿ ಬಂದಂಗೆ ಆಗುತ್ತೆ. ಎದೆನೋವು ಅಂದ್ರೇನು? ಬ್ರೆಸ್ಟ್ ಅಂದ್ರೆ ಹೊಟ್ಟೆಯ ಮೇಲಿನ ಭಾಗದಲ್ಲಿ ಹೊಟ್ಟೆ ನೋವು ಅಥವಾ ಡಿಸ್ಕಂಫರ್ಟ್ ಆಗುತ್ತೆ. ಜಸ್ಟ್ ಒಳಗಡೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಉಪ್ಪಳ ಅಂತ, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿ ಟ್ರಸ್ಟ್ ಇನ್ ಹಾಸ್ಪಿಟಲ್ ಆ್ಯಂಡ್ ನಾರ್ತ್ ಬೆಂಗಳೂರ್ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಜನರಲ್ಲಿ ಇವಾಗ ಒಂದು ಭಾವನೆ ಇದೆ, ಎದೆನೋ ಬರಲಿ ಅಥವಾ ಈ ತರ ಬ್ರೆಸ್ಟ್ ಅಲ್ಲಿ ಏನೋ ಒಂದು ಕಾಣಿಸ್ಕೊಂಡ್ರು ಗ್ಯಾಸ್ಟ್ರಿಕ್ ಅನ್ನೋದು ತುಂಬಾ ಜನ ಹೌದು. ಒಂದು ಗ್ಯಾಸ್ಟ್ರೈಟಿಸ್ ಅನ್ನೋದು ಅದ್ರ ಸಿಂಪ್ಟಮ್ಸ್ ನಮ್ಗೆ ಗೊತ್ತಾಗಬೇಕು. ಬೇಸಿಕಲಿ ಏನು ಗ್ಯಾಸ್ಟ್ರಿಕ್ ಅಂದ್ರೆ ಏನು, ಎದೆನೋವು ಅಂದ್ರೆ ಏನು, ಬ್ರೆಸ್ಟ್ ಅಂದ್ರೆ ಏನು. ಎಲ್ಲರಿಗೆ ಬ್ರೆಸ್ಟ್ಗೆ ಮತ್ತು ಎದೆನೋವುಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಯಾವಾಗ ಗ್ಯಾಸ್ಟ್ರೈಟಿಸ್ ಅನ್ನೋದು ಹೊಟ್ಟೆಯ ಮೇಲಿನ ಭಾಗದಲ್ಲಿ ಹೊಟ್ಟೆ ನೋವು ಅಥವಾ ಡಿಸ್ಕಂಫರ್ಟ್ ಆಗುತ್ತೆ, ಹೆವಿನೆಸ್ ಆಗುತ್ತೆ, ವಾಂತಿ ಬಂದಂಗೆ ಆಗುತ್ತೆ, ಪ್ಲಸ್ ಪೇಯ್ನ್ ಆದರೂ ಕೆಲವರಿಗೆ ಮಿಡ್ಲಲ್ಲಿ, ಮಿಡ್ಲ್ ಆಫ್ ದಿ ಬಾಡಿಲಿ ಹಿಂದೆಗಡೆ ಬರ್ನಿಂಗ್ ಸೆನ್ಸೇಷನ್ ಆಯಿತು, ಹಿಡ್ಕೊಂಡಂಗೆ ಆಗೋದಾಯಿತು, ಆಮೇಲೆ ಗಂಟಲಲ್ಲಿ ಹುಳಿ ಹುಳಿ ಬರೋದಾಗುತ್ತೆ. ಯೂಶ್ವಲಿ ಇವು ಗ್ಯಾಸ್ಟ್ರೈಟಿಸು. ಬಟ್ ಬ್ರೆಸ್ಟ್ ಪ್ರಾಪರ್ ಬ್ರೆಸ್ಟಲ್ಲಿ ನೋವು ಕಾಣಿಸ್ಕೊತದೆ, ಇಲ್ಲ ಗಡ್ಡೆ ಫೀಲ್ ಆಗ್ತದೆ, ಅದು ಯೂಶ್ವಲಿ ಗ್ಯಾಸ್ಟ್ರೈಟಿಸ್ ರಿಲೇಟೆಡ್ ಇಲ್ಲ. ಆಮೇಲೆ ಕೆಲವೊಂದು ಸರಿ ಕಾರ್ಡಿಯಾಕ್ ಪೇನ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗೋದನ್ನು ಪೇನ್ ಬರುತ್ತೆ, ಅದು ಯೂಶ್ವಲಿ ಒಳಗಡೆ ಇರುತ್ತೆ, ಈ ಔಟ್ಸೈಡ್ ಭಾಗ ಎದೆಯಲ್ಲಿ ಇರಲ್ಲ, ಜಸ್ಟ್ ಒಳಗಡೆ ಪೇನ್ ಆಗುತ್ತೆ, ಹಿಡಿದಂಗೆ ಆಗುತ್ತೆ, ಆಮೇಲೆ ಆ ಪೇನ್ ಕೈಗೆ ಸ್ಪ್ರೆಡ್ ಐ ಮೀನ್ ರೆಫರ್ಡ್ ಪೇನ್ ಥರ ಅನಿಸುತ್ತೆ. ಸೊ ಆಮೇಲೆ ಇನ್ನೊಂದು ಗ್ಯಾಸ್ಟ್ರೈಟಿಸ್ ಪೇನ್ ಇದ್ದರೆ ಒಂದು ಏನಾದ್ರು ಒಂದು ಅಟ್ಲೀಸ್ಟ್ ಆ್ಯಂಟಿ ಆಸಿಡಿಟಿ ಮಾತ್ರೆನೋ ಪ್ಯಾಂಟಾಪ್ ಏನಾದ್ರು ತೊಗೊಂಡು ಯೂಶ್ವಲಿ ಕಮ್ಮಿ ಆಗುತ್ತೆ. ಆಗ ರಿಪೀಟೆಡ್ ಆಗಿ ಒಂದು ಟೂ ಡೇಸ್ ಹಂಗೆ ಆಗ್ತಾ ಇದೆ, ಕಮ್ಮಿ ಆಗ್ತದೆ, ಅಟ್ಲೀಸ್ಟ್ ಕನ್ಸಲ್ಟೆಂಟ್ ಅಥವಾ ವೈದ್ಯರನ್ನ ಭೇಟಿ ಆಗೋದು ಸೂಕ್ತ.